ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಸ್ವೀಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ಯಾವ ರೆಸಿಪಿ ಅಂತ ಅಂದರೆ ಜ್ಯಾಕ್ ಫ್ರೂಟ್ ಪಾಯಸ, ಹಲಸಿನ ಹಣ್ಣಿನ ಪಾಯಸ. ಸೀಸನಲ್ ಫ್ರೂಟ್ ಅಲ್ವಾ. ಇದನ್ನು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅರ್ಧ ಲೀಟರ್ ಹಾಲು, ಹಾಗೆ 350 ಗ್ರಾಮು ಹಲಸಿನ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ತುಪ್ಪ, ಹಾಗೆ ರುಚಿಗೆ ಬೇಕಾದಷ್ಟು ಸಕ್ಕರೆ, ನೆನೆಸಿ ಇಟ್ಕೊಂಡಿರುವಂಥ 10 ರಿಂದ 12 ಗೋಡಂಬಿ, ಹಾಗೆ ಸ್ವಲ್ಪ ಒಂದು 50 ಗ್ರಾಮ್ಸಷ್ಟು ಕೋವಾನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಟೇಸ್ಟಿಯಾಗಿರೋ ಹಲಸಿನ ಹಣ್ಣಿನ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಹಾಲನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣು ಏನಿದೆ ಇದನ್ನು ಹಾಲಿಗೆ ಹಾಕ್ಕೋಬೇಕು. ಆ ಹಲಸಿನ ಹಣ್ಣು ಹಾಲಲ್ಲಿ ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷದಷ್ಟು ಕುದಿಸ್ಬೇಕು. ಅದು ಹಾಲು ಕೂಡ ತಿಕ್ಕಾಗುತ್ತೆ, ಹಾಗೆ ಹಲಸಿನ ಹಣ್ಣು ಸಾಫ್ಟ್ ಆಗಬೇಕು. ಈಗ 10 ನಿಮಿಷದ ನಂತರ ಹಾಲು ಸ್ವಲ್ಪ ತಿಕ್ಕಾಗಿದೆ, ಹಾಗೆ ಹಲಸಿನ ಹಣ್ಣು ಸಾಫ್ಟ್ ಆಗಿದೆ. ಈಗ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗೆ ಆದಮೇಲೆ ನಾನು ಆ ಮಿಲ್ಕಿಂದ ಹಲಸಿನ ಹಣ್ಣನ್ನು ಮಾತ್ರ ಸ್ಟ್ರೈನ್ ಮಾಡಿ ತಗೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನೆನೆಸಿ ಇಟ್ಕೊಂಡಿರುವಂತಹ ಆ ಗೋಡಂಬಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ಪೇಸ್ಟನ್ನು ನಾನು ಅದೇ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ಈ ಮಿಕ್ಸ್ ಮಾಡುವಾಗ ಯಾವುದೇ ರೀತಿ ಗಂಟು ಇರಬಾರ್ದು, ಹಾಗೆ ಚೆನ್ನಾಗಿ ಹಾಲು ಜೊತೆ ಈ ಹಲಸಿನ ಹಣ್ಣಿನ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂದ ನಂತರ ಸ್ವೀಟ್ ನೋಡ್ಕೊಂಬಿಟ್ಟು, ಯಾಕೆಂದರೆ ಹಲಸಿನ ಹಣ್ಣಲ್ಲಿ ಕೂಡ ಸ್ವೀಟ್ನೆಸ್ ಇರೋದರಿಂದ ಸ್ವೀಟ್ ನೋಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡಿಬಿಟ್ಟು ಕುದಿಸ್ಬೇಕು. ಈಗ ಶುಗರ್ ಎಲ್ಲ ಮೆಲ್ಟ್ ಆದಮೇಲೆ ತುರಿದಿಟ್ಕೊಂಡಿರೋಂಥ ಕೋವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ನಿಮಿಷ ಕುದಿಸ್ಕೋಬೇಕು. ಇದು ಕುದಿಯೋ ತನಕ ನಾನು ಈ ಕಡೆ ತುಪ್ಪನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಕಡೆ ಪಾಯಸ ಕುದಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ಎಲ್ಲೋ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಜ್ಯಾಕ್ ಫ್ರೂಟ್ ಪಾಯಸ ಎಲ್ಲೋ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಫುಲ್ ತಣ್ಣಗಾದಮೇಲೆ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಹೊಸಬರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.